ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರರಾಜ್. ನಡುರಾತ್ರಿ ಮಳೆಗೆ ಬೆಚ್ಚಿಬಿದ್ದ ಬೆಂಗಳೂರು ಪ್ರತಿ ವರ್ಷ ಮುಳುಗೋದ್ಯಾಕೆ? ಮುಂಬೈ, ಚೆನ್ನೈ, ಬೆಂಗಳೂರು 16 ಜಿಲ್ಲೆಗಳಿಗೆ ಆಪತ್ತು, ರಾಜಧಾನಿಗೆ ಎರಡು ಟೆನ್ಷನ್. ಇದೇ ಈ ಹೊತ್ತಿನ ಸ್ಪೆಷಲ್ ಬೆಂಗಳೂರಿಗೆ ಜಲಕಂಟಕ. ನಾನು ಚೈತ್ರರಾಜ್. ನಡುರಾತ್ರಿ ಮಳೆಗೆ ಬೆಚ್ಚಿಬಿದ್ದ ಬೆಂಗಳೂರು ಬೇಸ್ಮೆಂಟ್ಗಳು ಜಲಾವೃತ, ತೇಲಿದ್ವು ವಾಹನಗಳು. ಪ್ರತಿ ವರ್ಷ ಮುಳುಗೋದ್ಯಾಕೆ ಮುಂಬೈ, ಚೆನ್ನೈ, ಬೆಂಗಳೂರು? ಹದಿನಾರು ಜಿಲ್ಲೆಗಳಿಗೆ ಆಪತ್ತು, ರಾಜಧಾನಿಗೆ ಎರಡು ಟೆನ್ಷನ್. ಬೆಂಗಳೂರಿಗೆ ಕಾದಿದೆಯಾ ಭಯಂಕರ ಆಪತ್ತು? ಮೊನ್ನೆ ಮೊನ್ನೆ ಹೈದರಾಬಾದ್ ವರುಣ ಅಟ್ಟಹಾಸಕ್ಕೆ ಮುಳುಗೋಗಿತ್ತು. ಭೀಕರ ಮಳೆಗೆ ಹೆಚ್ಚಾದ ನದಿ ಪ್ರವಾಹ ನಗರಕ್ಕೆ ನುಗ್ಗಿದ ಪರಿಣಾಮ ಮನೆಗಳೆಲ್ಲ ಜಲಾವೃತವಾಗಿತ್ತು. ವಾಹನಗಳು ಕೊಚ್ಚಿ ಹೋಗಿದ್ವು. ರೋಡ್ಗಳೆಲ್ಲ ನದಿಗಳಂತಾಗಿ ಜನರು ಕೊಚ್ಚಿಕೊಂಡು ಹೋಗಿ ಸಾವನ್ನಪ್ಪಿದ್ರು. ಆ ರಣಭಯಂಕರ ದೃಶ್ಯವನ್ನು ನೋಡಿ ಇಡೀ ದೇಶವೇ ದಂಗಾಗಿ ಹೋಗಿತ್ತು. ನಗರ ನಗರಗಳಿಗೆ ನಡುಕ ಹುಟ್ಟಿತ್ತು. ಬೆಂಗಳೂರಿನ ಭವಿಷ್ಯದ ಪ್ರವಾಹವು ಇಷ್ಟೇ ಭೀಕರವಾಗಿರಲಿದೆ ಅನ್ನೋ ಆತಂಕ ಅಂದೇ ಕಾಡಿತ್ತು. ಇದೀಗ ಆ ಆತಂಕ ಹಂತ ಹಂತವಾಗಿ ನಿಜವಾಗ್ತಿದೆ ನೋಡಿ. ಎಸ್, ಇದು ಮಂಗಳವಾರ ಒಂದೇ ದಿನದ ವರುಣ ಅಟ್ಟಹಾಸಕ್ಕೆ ಬೆಂಗಳೂರಲ್ಲಿ ಆಗಿಹೋದ ದುರ್ಘಟನೆ. ಮಂಗಳವಾರ ಸಂಜೆ 6 ಗಂಟೆಯಿಂದ ತಡರಾತ್ರಿವರೆಗೆ ಸುಮಾರು 66.8 mm ಮಳೆಯಾದ ಪರಿಣಾಮ ರಸ್ತೆಗಳೇ ಕೆರೆಗಳಂತಾಗಿತ್ತು. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜನ ರಾತ್ರಿಯಿಡೀ ಜಾಗರಣೆ ಮಾಡುವಂತಾಗಿತ್ತು. ಕೋರ್ಮಂಗಲದ 4ನೇ ಬ್ಲಾಕ್ನಲ್ಲಿ ಬೇಸ್ಮೆಂಟ್ಗೆ ನೀರು ನುಗ್ಗಿ ವಾಹನಗಳು ತೇಲಿತ್ತು. ಆರ್ಆರ್ ನಗರದ ಮೀನಾಕ್ಷಿ ಕಲ್ಯಾಣ ಮಂಟಪಕ್ಕೆ ನೀರು ನುಗ್ಗಿ ಮದುವೆ ಸಂಭ್ರಮದಲ್ಲಿದ್ದವರು ಪರದಾಡುವಂತಾಗಿತ್ತು. ಭಾರಿ ಮಳೆಯಿಂದ ಊಟದ ಹಾಲ್, ಮಂಟಪದ ಮುಂಭಾಗ ಸಂಪೂರ್ಣ ಜಲಾವೃತಗೊಂಡಿದೆ. ಮದುವೆಗೆ ಬಂದವರ ಕಾರುಗಳು ಕೂಡ ನೀರಲ್ಲಿ ಮುಳುಗಡೆಯಾಗಿತ್ತು. ಅಡುಗೆ ಮನೆ ಸಂಪೂರ್ಣ ಜಲಾವೃತಗೊಂಡಿದ್ದು ಸಿಲಿಂಡರ್ ಕೂಡ ನೀರಲ್ಲಿ ತೇಲಾಡಿತ್ತು. ಎಸ್, ಇದು ಕೇವಲ ಒಂದೇ ಒಂದು ದಿನ ಸುರಿದ ಅಲ್ಪ ಮಳೆಗೆ ಬೆಂಗಳೂರಿನಲ್ಲಾದ ದುರ್ಘಟನೆಗಳು ಇವು. ಇಷ್ಟು ಮಳೆಗೆ ಬೆಂಗಳೂರಿನ ಪರಿಸ್ಥಿತಿ ಹೀಗಾದರೆ ಮುಂದೆ ಅತಿ ದೊಡ್ಡ ಮಳೆ ಅಪ್ಪಳಿಸಿದಾಗ ಸಿಲಿಕಾನ್ ಸಿಟಿಯ ಅವಸ್ಥೆ ಏನಾಗಲಿದೆ? ಹೈದರಾಬಾದ್ನಂತೆ ಬೆಂಗಳೂರಿಗೂ ಕಾದಿದೆಯಾ ಮಹಾ ಆಪತ್ತು? 2005ರಲ್ಲಿ ಚೆನ್ನೈ ಮುಳುಗಿದಂತೆ ಬೆಂಗಳೂರಿಗೂ ಇದೆಯಾ ಕಂಟಕ? ಎಸ್, ಅಂತಹದ್ದೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ತಜ್ಞರು. ಆ ಎಚ್ಚರಿಕೆ ಏನು ಮತ್ತು ಯಾಕೆ ಅನ್ನೋದನ್ನು ಹೇಳೋದಕ್ಕೂ ಮೊದಲು 16 ಜಿಲ್ಲೆಗಳಿಗೆ ಈಗ ಎದುರಾಗಿರುವ 2ನೇ ಸುತ್ತಿನ ಜಲಶಾಪದ ಮಾಹಿತಿಯನ್ನು ನಿಮ್ಮ ಮುಂದಿಡಲೇಬೇಕು. ಹದಿನಾರು ಜಿಲ್ಲೆಗಳಿಗೆ ಮತ್ತೆ ವರುಣಾಘಾತ. ದಿವಸ ಐತ್ರಿ ಸರ್ ನೀರು ಬಂದ್ರಿ ಮನೆ ಒಳಗೆ ಹೋಗ್ತಿ. ಊಟಕ್ಕಂತ ಸಾಕಷ್ಟು ತೊಂದರೆ ಇದೆ, ಯಾಕಂದ್ರೆ ಏನು ಅಡಿಗೆ ಮಾಡಕಂತ ಚಾನ್ಸಸ್ ಇಲ್ಲ. ಐದಂತ ಊಟ ಇಲ್ಲ. ನಮಗರೆ ಜಾಗ ಇಲ್ರಿ, ನಾವ್ ಎಲ್ಲಿ ಇರ್ಬೇಕು? ಇಷ್ಟ ಹೇಳಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಬೇಕು. ಮನೆಗಳು ನಮ್ ಕೂಡಲಿಗ್ಯಾರಿ, ಒಟ್ಟ ರೊಕ್ಕ ಕಟ್ಟತ್ತಾರಿ. ಇಲ್ಲಿ ಕಟ್ಟಬೇಕು ರೊಕ್ಕ. ನನ್ನ ಪುಸ್ತಕ ಎಲ್ಲ ಹಾಳಾಗ್ಯವ್ರಿ. ನಾ ಫೀಸ್ ಕಟ್ಟಿನ್ರಿ ಸಾಲಿದ 5000 ರೂಪಾಯಿ. ನನ್ನ ಸಾಲಿ ಫೀಸ್ ಎಲ್ಲ ಹಾಳಾಗ್ಯದ್ರಿ.
ಭೀಮಾ ಕೃಷ್ಣ ತೀರದಲ್ಲಿ ನಿಲ್ಲದ ಆತಂಕ. ಚೆರಿಗೋ ಎದರ್ಲೆಸ್ ಮಾಡ್ಕೊಂಡು ತಿನ್ಬೇಕ್ರಿ ನಾವು ಮಲ್ಕೊಂಡಿದ್ದು ಏಕಾಏಕಿ ದಮ್ ಬಿಡೋಣ ನಾವು ಎಲ್ಲಿ ಹೋಗ್ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ ಮಕ್ಕಳೆಲ್ಲ ಅಳತಾವ, ಊಟ ಇಲ್ಲ, ಅನ್ನ ಇಲ್ಲ, ನೀರಿಲ್ಲ. ಇದು ಒಂದು 400-500 ಎಕರೆ ಆಸ್ತಿ ಎಲ್ಲ ಪೂರ ನಾಶ ಆಗಿ ಹೋಗಿದೆ. ಕೆಲವು ಮಂದಿ ಎಲ್ಲ ಒಂದು 10 ಚೀಲ, 20 ಚೀಲ, 100 ಚೀಲ, 50 ಚೀಲ ತಾನು ಮಸಾಲ ಮುಣಿಗೋಗ್ಯದ. ಕಳೆದ ವಾರ ಸುರಿದ ಭಾರಿ ಮಳೆಗೆ ಉತ್ತರ ಕರ್ನಾಟಕ ಕರಾವಳಿ ಜಿಲ್ಲೆಗಳು ತತ್ತರಿಸಿ ಹೋಗಿದ್ವು. ಉತ್ತರ ಕರ್ನಾಟಕದ ಬೆಳಗಾವಿ, ಬಾಗಲಕೋಟೆ, ಕಲಬುರಗಿ, ಗದಗ, ಹುಬ್ಬಳ್ಳಿ, ಧಾರವಾಡ, ವಿಜಯಪುರ, ಯಾದಗಿರಿಯಲ್ಲಿ ಒಂದೇ ಸಮನೆ ಆರ್ಭಟಿಸಿದ ವರುಣ ಹಳ್ಳ ಕೊಳ್ಳಗಳು ಕೊಚ್ಚಿ ಹೋಗುವಂತೆ ಹರಿಯಲು ಕಾರಣವಾಯಿತು. ಕೆರೆಗಳು ಕಟ್ಟೆ ಒಡೆದು ಊರು ಕೇರಿಗೆ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಆಯಿತು. ಇದಾದ ನಂತರ ಮಹಾರಾಷ್ಟ್ರದ ಮರಣಮಳೆಗೆ ಕಾಗಿಣಾ, ಭೀಮಾ, ಕೃಷ್ಣಾ ನದಿ ಅಬ್ಬರಿಸಿ ವಿಜಯಪುರ, ಯಾದಗಿರಿ, ಕಲಬುರಗಿ, ರಾಯಚೂರಲ್ಲಿ ಜಲಪ್ರಳಯವನ್ನೇ ಸೃಷ್ಟಿಸಿತು. 200 ಗ್ರಾಮಗಳು ಜಲಾವೃತವಾಗಿ 44,000 ಹೆಚ್ಚು ಮಂದಿ ಸಂತ್ರಸ್ತರಾದರು. ಮುಳುಗಿದ ಹಳ್ಳಿಗಳಲ್ಲಿ ಇನ್ನೂ ಕೂಡ ನೀರು ಇಳಿದಿಲ್ಲ. ಹಾಗಿರುವಾಗಲೇ ಒನ್ಸ್ ಅಗೇನ್ ವಾರ್ನಿಂಗ್ ಕೊಟ್ಟಿದೆ ಹವಾಮಾನ ಇಲಾಖೆ. 16 ಜಿಲ್ಲೆಗಳಿಗೆ ಮತ್ತೆ ಜಲಕಂಟಕದ ಎಚ್ಚರಿಕೆ ನೀಡಲಾಗಿದೆ. ಹೀಗಾಗಿ ಭೀಮಾ ಕೃಷ್ಣ ತೀರದಲ್ಲಿ ಮತ್ತೆ ಶುರುವಾಗಿದೆ ಭೀಕರ ಪ್ರಳಯಾತಂಕ. ಮನೆ ಕೊಚ್ಚಿ ಹೋಯ್ತು, ಹೊಲ ಗದ್ದೆಗಳು ಸರ್ವನಾಶವಾದವು. ಅಟ್ಲೀಸ್ಟ್ ನಮ್ಮದು ಅನ್ನೋ ಭೂಮಿಯಾದರೂ ಉಳಿದಿದೆಯಲ್ಲ, ಅಷ್ಟೇ ಸಾಕು ಅಂತ ಕಾಳಜಿ ಕೇಂದ್ರದಿಂದ ಊರಿನತ್ತ ಹೋಗೋಕೆ ಹೊರಟ ಸಂತ್ರಸ್ತರಿಗೆ ಇದೀಗ ಮತ್ತೆ ವರುಣ ಶಾಕ್ ಕೊಟ್ಟಿದ್ದಾನೆ. ಭೀಮಾ ತೀರದ ಕಲಬುರಗಿ, ರಾಯಚೂರು, ವಿಜಯಪುರ ಸೇರಿದಂತೆ ಗದಗ, ಬಾಗಲಕೋಟೆ ಹೀಗೆ ಒಟ್ಟು 16 ಜಿಲ್ಲೆಗಳಲ್ಲಿ ಈಗ ಮತ್ತೆ ಮಳೆಯಾರ್ಭಟ ಹೆಚ್ಚಾಗ್ತಿದೆ. ಹುಬ್ಬಳ್ಳಿಯ ಹಲವೆಡೆ ಈಗಾಗಲೇ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಗದಗದಲ್ಲೂ ಭರ್ಜರಿ ಮಳೆಯಾಗ್ತಿದ್ದು ಹಳ್ಳ ಕೊಳ್ಳಗಳು ಮತ್ತೆ ತುಂಬಿ ಹರಿಯುತ್ತಿವೆ. ಲಕ್ಷ್ಮೇಶ್ವರ ತಾಲೂಕಿನ ಆದ್ರಹಳ್ಳಿ ಗ್ರಾಮದಲ್ಲಿ 25 ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಈ ಕಡೆ ಹಾವೇರಿ, ವಿಜಯಪುರ, ಬಳ್ಳಾರಿಯಲ್ಲಿ ಭಾರಿ ಮಳೆ ಸಿಡಿಲಿಗೆ 5 ಮಂದಿ ಬಲಿಯಾಗಿದ್ದಾರೆ. ವಿಜಯಪುರದ ಚಡಚಣ ತಾಲೂಕಿನ ಹತ್ತಳ್ಳಿ ಗ್ರಾಮದಲ್ಲಿ ಸಿಡಿಲು ಬಡಿದು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರೈತ ಧರೆಪ್ಪ ಬಿರಾದರ ಸಾವನ್ನಪ್ಪಿದ್ದಾರೆ. ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ಭೈರಾಪುರ ಕ್ರಾಸ್ ಬಳಿ ಸಿಡಿಲು ಬಡಿದು 2 ರೈತ ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಇನ್ನು ರಾಯಚೂರಿನಲ್ಲಿ ಮಸ್ಕಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದ್ದು ಹಿರೇಹಳ್ಳದಲ್ಲಿ ಪ್ರವಾಹ ಭೀತಿ ಇದೆ. ಮಸ್ಕಿ, ಬಳಗಾನೂರು ಗ್ರಾಮಸ್ಥರಿಗೆ ಹಳ್ಳಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಭಾರಿ ಮಳೆಗೆ ಮಸ್ಕಿ ತಾಲೂಕಿನ ಅಂಕುಶದೊಡ್ಡಿ ಗ್ರಾಮದಲ್ಲಿ ಮನೆ ಮೇಲ್ಛಾವಣಿ ಕುಸಿದು ಅದೃಷ್ಟವಶಾತ್ ಮಹಿಳೆ ಮತ್ತು 2 ಮಗು ಅಪಾಯದಿಂದ ಪಾರಾಗಿದ್ದಾರೆ. ಆಮೇಲೆ ಒಂದು ಮಗನು ಭಾಳ ಇದರಲ್ಲಿಂದ ಹೋಗ್ತದ, ಊರು ಜನರೆಲ್ಲ ಸಹಾಯದಿಂದ ಅವರೆಲ್ಲ ಹೊರಗೆ ಬಂದಾರ. ಮಣ್ಣೆಲ್ಲ ಬಗೆದು ಕಷ್ಟಪಟ್ಟು ಊರು ಜನರೆಲ್ಲ ತಂದು ದವಾಖಾನೆಗೆ ಅಡ್ಮಿಟ್ ಮಾಡ್ಯಾರ. ಇನ್ನು ಬಾಗಲಕೋಟೆಯಲ್ಲೂ ಭಾರಿ ಮಳೆಯಾಗ್ತಿದ್ದು ಅಂಬೇಡ್ಕರ್ ವೃತ್ತದ ಬಳಿ ಮನೆಗಳಿಗೆ ನೀರು ನುಗ್ಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಳೆಯಾಗಲಿದ್ದು ಜನ ಆತಂಕದಿಂದ ದಿನ ದೂಡುವಂತಹ ಪರಿಸ್ಥಿತಿ ಬಂದಿದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತಗೊಂಡ ಕಾರಣ ಗಾಳಿಯ ತೀವ್ರತೆ ಮುಂದುವರೆದಿದೆ. ಹೀಗಾಗಿ ಇನ್ನು 3 ದಿನ ರಾಜ್ಯದಲ್ಲಿ ಮತ್ತಷ್ಟು ಮಳೆಯಾಗಲಿದೆ. ಉತ್ತರ ಕರ್ನಾಟಕ ಭಾಗದ ವಿಜಯಪುರ, ರಾಯಚೂರು, ಬಾಗಲಕೋಟೆ, ಕಲಬುರಗಿ, ಗದಗ, ಧಾರವಾಡ, ಕೊಪ್ಪಳ, ಬಳ್ಳಾರಿ, ಹಾವೇರಿಯಲ್ಲಿ ಮತ್ತೆ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಮಧ್ಯ ಕರ್ನಾಟಕದ ದಾವಣಗೆರೆ, ಚಿತ್ರದುರ್ಗ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಬೆಂಗಳೂರಲ್ಲೂ ವರುಣ ಅಟ್ಟಹಾಸ ಇನ್ನು 3 ದಿನ ಮುಂದುವರಿಯಲಿದೆ. ಹೀಗಾಗಿ ಇದೀಗ ಬೆಂಗಳೂರು ಮತ್ತು ಭೀಮಾ ಕೃಷ್ಣಾ ತೀರದ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಜಲಪ್ರಳಯದ ಆತಂಕ ಕಾಡುತ್ತಿದೆ. ಮತ್ತೆ ನದಿ ಉಕ್ಕಿ ಹರಿದು 100 ಗ್ರಾಮಗಳು ಮುಳುಗುವ ಭೀತಿ ಎದುರಾಗಿದೆ. ವರುಣಾರ್ಭಟದ ಜೊತೆಗೆ ರಾಜ್ಯದಲ್ಲಿ ಸಿಡಿಲಬ್ಬರ. ಸುದ್ದಿ ಸಂತೆಯಲ್ಲಿ ಯಾವುದು ಸತ್ಯ,
ಯಾವುದು ಮಿತ್ತಿನ ಪ್ರವಾಹಕ್ಕೆ ಕೊಚ್ಚಿ ಹೋಗಿ ಹತ್ತಾರು ಮಂದಿ ಬಲಿಯಾಗಿದ್ರು. ಇದೀಗ ಮತ್ತೆ ಎರಡನೇ ಬಾರಿ ಮಳೆ ಆರಂಭವಾಗ್ತಿದ್ದಂತೆ ಹೆಚ್ಚಾದ ಸಿಡಿಲಬ್ಬರ ಸಾಲು ಸಾಲು ಜನರನ್ನ ಕೊಂದು ಹಾಕ್ತಿದೆ. ಹೌದು, ಮಂಗಳವಾರ ಭಾರಿ ಮಳೆ ಜೊತೆಗೆ ಅಪ್ಪಳಿಸ ನೂರಾವಿ ಬಳ್ಳಾರಿ ದಾವಣಗೆರೆಯಲ್ಲಿ ಒಟ್ಟು 9 ಮಂದಿಯನ್ನ ಬಲಿ ತೆಗೆದುಕೊಂಡಿದೆ. 50 ಹೆಚ್ಚು ಜಾನುವಾರುಗಳು ಸಿಡಿಲ ದಾಳಿಗೆ ಬಲಿಯಾಗಿದ್ರೆ ರಾಯಚೂರಿನ ಭೋಗಾವತಿ ಗ್ರಾಮದಲ್ಲಿ ಸಿಡಿಲಾರ್ಭಟಕ್ಕೆ 4 ಕಬ್ಬು ಸುಟ್ಟು ಭಸ್ಮವಾಗಿದೆ. ಹೀಗೆ ಒಂದ್ ಕಡೆ ಸಿಡಿಲ್ ಮಿಂಚಿನ ಆಘಾತ, ಮಗದೊಂದು ಕಡೆ ವರುಣಾಘಾತ, ಎರಡೆರಡು ಆಘಾತಗಳು ಒಟ್ಟೊಟ್ಟಿಗೆ ರಾಜ್ಯಕ್ಕೆ ದಾಳಿ ಇಟ್ಟಿದ್ದು ಇನ್ನಷ್ಟು ಪ್ರವಾಹ, ಮಗದಷ್ಟು ಸಾವು ನೋವು ಹೆಚ್ಚಾಗುವ ಸಂಭವವೂ ಇದೆ. ಉತ್ತರ ಕರ್ನಾಟಕದಲ್ಲಿ ಮತ್ತೆ ಮಳೆ ಹೆಚ್ಚಾಗಿರೋದ್ರಿಂದ ನದಿ ತೀರದಲ್ಲಿ ಪ್ರವಾಹ ಆತಂಕವಿದೆ. ಇತ್ತ ಬೆಂಗಳೂರಲ್ಲಿ ಸಂಜೆಯಾಗ್ತಿದ್ದಂತೆ ಆರ್ಭಟಿಸ್ತಿರೋ ವರುಣ ಹೈದರಾಬಾದ್ನಲ್ಲಾದ ದುರ್ಘಟನೆಯನ್ನೇ ನೆನಪಿಸ್ತಿದೆ. ಯಾಕಂದ್ರೆ ಬೆಂಗಳೂರು ಕೂಡ ಈಗಾಗಲೇ ಪ್ರವಾಹಕ್ಕೆ ಮುಳುಗಿದ್ದ ಚೆನ್ನೈ, ಮುಂಬೈ, ಹೈದರಾಬಾದ್ನಷ್ಟೇ ಡೇಂಜರ್ ಸ್ಥಿತಿಯಲ್ಲಿದೆ. ಯಾವುದೇ ಕ್ಷಣದಲ್ಲೂ ಸಿಲಿಕಾನ್ ಸಿಟಿಯ ರೋಡ್ಗಳಲ್ಲಿ ಪ್ರವಾಹ ಅಬ್ಬರಿಸಿದ್ರೂ ಆಶ್ಚರ್ಯವೇನಿಲ್ಲ. ಹಾಗಾದ್ರೆ ಇಂತಹದ್ದೊಂದು ವಿನಾಶಕ್ಕೆ ಸಿಟಿ ಈ ವರ್ಷವೇ ಸಾಕ್ಷಿಯಾಗುತ್ತೆ. ಎಸ್, ಈ ಒಂದು ಆತಂಕಕ್ಕೆ ಕಾರಣವಾಗಿದೆ ನೋಡಿ 3 ದಿನದ ಮರಣ ಮಳೆ ಎಚ್ಚರಿಕೆ. ಹೈದರಾಬಾದ್, ಮುಂಬೈ, ಚೆನ್ನೈನಲ್ಲಿ ಮಳೆ ಬಂದ್ರೆ ಜಲ ಪ್ರಳಯವೇ ಸೃಷ್ಟಿಯಾಗುತ್ತೆ. ಬೆಂಗಳೂರಲ್ಲೂ ಒಂದು ಸ್ವಲ್ಪ ಮಳೆ ಬಿದ್ರೆ ಸಾಕು, ಸಾಲು ಸಾಲು ಮನೆಗಳಿಗೆ ನೀರು ನುಗ್ಗುತ್ತೆ. ಹೀಗೆ ನಗರಗಳಲ್ಲಿ ಸಣ್ಣ ಮಳೆಗೂ ನೆರೆ ಸೃಷ್ಟಿಯಾಗೋದ್ಯಾಕೆ? 50 ವರ್ಷದಲ್ಲಿ ಆದ ಮಹಾಪ್ರಮಾದವೇ ಮಹಾನಗರಗಳಿಗೆ ಶಾಪವಾಗಿದ್ಯಾ? ಆ ಕುರಿತು ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ ಮೇಲೆ. ಚೆನ್ನೈನಲ್ಲೂ ಭೀಕರ ಪ್ರವಾಹ ಸೃಷ್ಟಿಯಾಗುತ್ತೆ. ಹೈದರಾಬಾದ್ ನಗರ ಮಹಾಮಳೆ ಆರ್ಭಟಕ್ಕೆ ಈ ಬಾರಿ ಕೊಚ್ಚಿ ಹೋಗಿದೆ. ಇದೀಗ ಅದೇ ಪ್ರಳಯ ಭೀತಿಯಲ್ಲಿದೆ ನಮ್ಮ ಬೆಂಗಳೂರು. ಮಳೆ ಬಂದ್ರೆ ಮುಳುಗುತ್ತವೆ ದೇಶದ ಮಹಾನಗರಗಳು. ಬೆಂಗಳೂರಿಗೂ ಎದುರಾಗುತ್ತಾ ಜಲಪ್ರಳಯದ ಸಂಕಷ್ಟ. ಹೈದರಾಬಾದ್, ಮುಂಬೈ, ಚೆನ್ನೈ ಪ್ರತಿ ವರ್ಷ ಮಳೆ ಬಂದ್ರೆ ಮುಳುಗೋಗುತ್ತೆ. ಕೆಲ ವರ್ಷಗಳಲ್ಲಂತೂ ಭೀಕರ ಜಲಪ್ರಳಯಕ್ಕೆ ಸಾಕ್ಷಿಯಾಗುತ್ತವೆ ಈ ನಗರಗಳು. 2000 ಹೈದರಾಬಾದ್ನಲ್ಲಿ ಭಾರಿ ಮಳೆಗೆ ನೆರೆ ನುಗ್ಗಿತ್ತು. 2005 ಮುಂಬೈ ಮುಳುಗೋ ಹಂತಕ್ಕೆ ತಲುಪಿತ್ತು. 2006 ಸೂರತ್ ಮಹಾಪ್ರವಾಹಕ್ಕೆ ಕಂಗೆಟ್ಟಿತ್ತು. 2010 ಗುವಾಹಟಿ ನಗರದಲ್ಲಿ ಬಿದ್ದ ಮರಣ ಮಳೆ ಸಾವಿರಾರು ಜನರ ಬದುಕನ್ನೇ ಕೊಚ್ಚಿಕೊಂಡೊಯ್ದಿತ್ತು. 2013 ದೆಹಲಿ ಮತ್ತು ಕೋಲ್ಕತ್ತಾ, 2014 ಶ್ರೀನಗರ, 2015 ಚೆನ್ನೈ, 2016 ಮತ್ತು 2017 ಬೆಂಗಳೂರು ನಗರ ಪ್ರವಾಹವನ್ನು ಎದುರಿಸಿತ್ತು. ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಬಂದರೆ ನೀರು ನುಗ್ಗಿ ಅವಾಂತರ ಆಗೋದೇನೂ ಹೊಸದಲ್ಲ. ಆದರೆ ಇದುವರೆಗೂ 2015 ಚೆನ್ನೈ ಭೀಕರ ಪ್ರವಾಹಕ್ಕೆ ತುತ್ತಾದಂತೆ ಇದೀಗ 2 ಹೈದರಾಬಾದ್ನಲ್ಲಿ ಆಗಿರುವ ಜಲಪ್ರಳಯದಂತಹ ಭೀಕರತೆಗೆ ಇನ್ನೂ ಬೆಂಗಳೂರು ಸಾಕ್ಷಿಯಾಗಿಲ್ಲ. ಆದರೆ ಇದೀಗ ಒಂದೇ ಮಳೆಗೆ ನೀರು ನುಗ್ಗಿ ಕಾರುಗಳು ದೋಣಿಯಂತೆ ತೇಲಿರೋದನ್ನ ನೋಡಿದ್ರೆ ಚೆನ್ನೈ, ಹೈದರಾಬಾದ್ನಂತಹ ಭೀಕರ ಪ್ರವಾಹಕ್ಕೆ ಬೆಂಗಳೂರು ಕೂಡ ಸಾಕ್ಷಿಯಾಗುವ ದಿನಗಳು ಬಹಳ ದೂರವೇನಿಲ್ಲ. ಹೈದರಾಬಾದ್ನಲ್ಲಿ ಈ ಬಾರಿ ಮಳೆ ಹೆಚ್ಚಾಗಿ ಪ್ರವಾಹ ಸೃಷ್ಟಿಯಾಗಿದೆ ನಿಜ. ಆದರೆ ಈ ಪರಿ ರೋಡ್ ರೋಡಲ್ಲಿ ನೀರು ನದಿಯಂತೆ ಹರಿಯೋಕೆ ಕಾರಣವಾಗಿದ್ದು ಮಾತ್ರ ಮಾನವನೇ. ಹೈದರಾಬಾದ್ ನಗರದ ಕೆರೆ ಒತ್ತುವರಿ, ಸೂಕ್ತವಾದ ಚರಂಡಿ ವ್ಯವಸ್ಥೆ ಇಲ್ಲದ ಪರಿಣಾಮ ಭೀಕರ ಮಳೆಗೆ ಈ ಬಾರಿ ಇಷ್ಟು ದೊಡ್ಡ ಮಟ್ಟದ ದುರ್ಘಟನೆಯೇ ನಡೆದು ಹೋಗಿದೆ. ಹೈದರಾಬಾದ್ ಪ್ರವಾಹಕ್ಕೆ ಏನು ಕಾರಣವಾಗಿದೆಯೋ ಸೇಮ್ ಅದೇ ಪ್ರಾಬ್ಲಮ್ ಬೆಂಗಳೂರಿನಲ್ಲೂ ಇದೆ. ಇತ್ತೀಚೆಗಿನ ವರ್ಷಗಳಲ್ಲಿ ಬೆಂಗಳೂರಿನಲ್ಲೂ ಇಡೀ ತಿಂಗಳಲ್ಲಿ ಸುರಿಯುವ ಮಳೆ 1-2 ಸುರಿಯುವ ವಿದ್ಯಮಾನಕ್ಕೂ ಸಾಕ್ಷಿಯಾಗಿದೆ. ಹವಾಮಾನ ವೈಪರೀತ್ಯದಿಂದ ಆಗಿರುವ ಈ ಬದಲಾವಣೆ ಬೆಂಗಳೂರನ್ನು ಸಂಕಷ್ಟಕ್ಕೀಡು ಮಾಡುವ ದಿನಗಳು ಬಹಳ ದೂರವೇನಿಲ್ಲ. ಒಂದು ವೇಳೆ ಬೆಂಗಳೂರಲ್ಲಿ ಭಾರಿ ಮಳೆಯಾದರೆ ದೊಡ್ಡ ಅನಾಹುತವೇ ಜರುಗಿ ಹೋಗೋದು ಖಂಡಿತ. ಹೈದರಾಬಾದ್ನಂತಹ ಪರಿಸ್ಥಿತಿ ಇಲ್ಲಿ ಬರೋದು ಪಕ್ಕ. ಯಾಕಂದ್ರೆ ಬೆಂಗಳೂರಲ್ಲೂ ನೈಸರ್ಗಿಕ ಹಳ್ಳಗಳನ್ನು ಮುಚ್ಚಲಾಗಿದೆ. ಕೆರೆ ಕಾಲುವೆಗಳಲ್ಲಿ ಹೂಳು ತುಂಬಿ ನೀರು ಹರಿಯೋದಕ್ಕೆ, ನೀರು ಶೇಖರಣೆಯಾಗುವುದಕ್ಕೆ ಜಾಗವೇ ಉಳಿದಿಲ್ಲ. ಭೂಮಿಯೊಳಗಡೆ ನೀರು ಇಂಗೋದಕ್ಕೆ ಜಾಗವೇ ಇಲ್ಲ. ಎಲ್ಲಾ ಕಡೆ ಕಟ್ಟಡಗಳೇ ಎದ್ದು ನಿಂತಿವೆ. ಬೆಂಗಳೂರಿನ ಕೆರೆಗಳಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಡಿಮೆಯಾಗಿದೆ. ರಾಜ ಕಾಲುವೆಗಳಲ್ಲಿ ಹೂಳು ತುಂಬಿದೆ. ಚರಂಡಿ ವ್ಯವಸ್ಥೆಯೂ ಸರಿಯಾಗಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮಂಗಳವಾರ ಸುರಿದ ಮಳೆಗೆ RR ನಗರದಲ್ಲಿ ಆಗಿಹೋದ ದುರ್ಘಟನೆ. ಬೆಮೆಲ್ ರಸ್ತೆಯ ಮೋರಿ ಕಟ್ಟಿಕೊಂಡು ಅಲ್ಲಿನ ನೀರು ಮನೆ ಕಲ್ಯಾಣ ಮಂಟಪಗಳಿಗೆ ನುಗ್ಗಿದೆ. ತಗ್ಗು ಪ್ರದೇಶಗಳಲ್ಲಿ ನೀರು ಹೋಗೋಕೆ ವ್ಯವಸ್ಥೆ ಇಲ್ಲದೆ ಅಪಾರ್ಟ್ಮೆಂಟ್ಗಳ ಬೇಸ್ಮೆಂಟ್ ಕೆರೆಯಂತಾಗಿ ಹೋಗಿದೆ.
ಮೊನ್ನೆ ಮೊನ್ನೆ ಕೆಂಗೇರಿಯಲ್ಲಿ ವೃಷಭಾವತಿ ನದಿ ತಡೆಗೋಡೆ ಒಡೆದು ರೋಡ್ಗೆ ನೀರು ನುಗ್ಗಿತ್ತು. ಇಂತಹ ಸಣ್ಣ ಪುಟ್ಟ ದುರ್ಘಟನೆಗಳು ಬೆಂಗಳೂರಲ್ಲಿ ನಡೀತಾನೆ ಇದೆ. ಆದರೆ ಇನ್ನೂ ಎಚ್ಚೆತ್ತುಕೊಂಡು ಮಳೆಗಾಲದ ಪ್ರವಾಹ ಸಂಕಷ್ಟವನ್ನು ತಡೆಗಟ್ಟುವ ಸಲುವಾಗಿ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ ಬಿಬಿಎಂಪಿ. ಹಾಗಾಗಿ ಒಂದಲ್ಲ ಒಂದು ದಿನ ಮಳೆರಾಯ ಹೈದರಾಬಾದ್ನ ಕಾಡಿದಂತೆ ಬೆಂಗಳೂರನ್ನ ಕಾಡೋ ದಿನಗಳು ಬಹಳ ದೂರವೇನಿಲ್ಲ. ವರ್ಷದ ಹಿಂದೆ ಹೀಗಿರಲಿಲ್ಲ ಪ್ರವಾಹ ಭೀಕರತೆ. 50 ವರ್ಷದ ಹಿಂದೆ ಹೀಗೆ ವರ್ಷ ವರ್ಷವೂ ಕಾಡುತ್ತಿರಲಿಲ್ಲ ಜಲಶಾಪ. ಹಾಗಾದ್ರೆ ಈಗ ನೆರೆಗೆ ಕಾರಣವಾದ 50 ವರ್ಷಗಳ ಮಹಾಪ್ರಮಾದವೇನು ಅದನ್ನ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಪ್ರವಾಹ ಈ ಮಟ್ಟಿಗೆ ಭಾರತವನ್ನ ಕಂಗೆಡಿಸಿರಲಿಲ್ಲ, ಊರೂರು ನಗರಗಳು ಕೊಚ್ಚಿ ಹೋಗ್ತಿರಲಿಲ್ಲ. ಆದ್ರೆ ಈಗ ಸಾಮಾನ್ಯ ಮಳೆ ಬಿದ್ರೂ ಸಾಕು, ನಗರಗಳಲ್ಲಿ ಭೀಕರ ಪ್ರವಾಹವೇ ಸೃಷ್ಟಿಯಾಗ್ತಿದೆ. ಪ್ರತಿ ವರ್ಷ ಮಳೆಗಾಲ ಬಂದರೆ ಸಾಕು, ಮುಕ್ಕಾಲು ಭಾಗ ಅಸ್ಸಾಂ ಮುಳುಗೋಗುತ್ತೆ. ಇದಕ್ಕೆ ಕಾರಣ ಬ್ರಹ್ಮಪುತ್ರ ನದಿಯಲ್ಲಿ ತುಂಬಿರುವ ಹೂಳು. ಇತ್ತೀಚೆಗಿನ ವರ್ಷಗಳಲ್ಲಿ ಮಳೆಗಾಲದಲ್ಲಿ ಮುಂಬೈ ಮುಳುಗೋದು ಸಾಮಾನ್ಯವಾಗಿದೆ. ಹೀಗೆ ಮುಂಬೈ ಮುಳುಗೋದಕ್ಕೆ ಕಾರಣ ಅಲ್ಲಿನ ಅವ್ಯವಸ್ಥೆ, ನೀರು ಹರಿದು ಹೋಗಲು ಮಾಡದ ವ್ಯವಸ್ಥೆ. ಹೀಗೆ ಪ್ರತಿ ನಗರಗಳಲ್ಲೂ ಈಗ ಮಳೆ ಬಂದರೆ ಸಾಕು, ಭಾರಿ ಅನಾಹುತವೇ ಆಗಿ ಹೋಗುತ್ತೆ. ಇದಕ್ಕೆಲ್ಲ ಕಾರಣ 50 ವರ್ಷಗಳಿಂದ ಆಗ್ತಿರುವ ನಗರೀಕರಣ. ಕಳೆದ 50 ವರ್ಷಗಳಿಂದ ನಗರಗಳು ಬೆಳೆದು ಮಹಾನಗರಗಳಾಗಿವೆ, ಕೆರೆಗಳ ಒತ್ತುವರಿಯಾಗಿದೆ, ಮಳೆ ನೀರು ಹೋಗುವ ಜಾಗಗಳಲ್ಲೆಲ್ಲ ಮನೆ ಕಟ್ಟಡಗಳು ನಿರ್ಮಾಣವಾಗಿದೆ. 50 ವರ್ಷಗಳಿಂದೀಚೆಗೆ ಹೀಗೆ ಬೇಕಾಬಿಟ್ಟಿ ಬೆಳೆದ ನಗರಗಳು ಇದೀಗ ಆ ಎಡವಟ್ಟಿನ ಪ್ರತಿಫಲ ಅನುಭವಿಸುತ್ತಿವೆ. ಸಣ್ಣ ಮಳೆ ಬಂದರೂ ಸಾಕು, ಮನೆಗಳಿಗೆ ನೀರು ನುಗ್ಗಿ ಹಾನಿಯಾಗ್ತಿದೆ. ಬೆಂಗಳೂರಲ್ಲಿ ಇದೇ ಸ್ಥಿತಿ ಇದೆ. ಹಾಗಾಗಿ ಮುಂದೊಂದು ದಿನ ಚೆನ್ನೈ, ಮುಂಬೈ, ಹೈದರಾಬಾದ್ನಂತೆ ಬೆಂಗಳೂರಿಗೂ ಜಲಪ್ರಳಯದ ಬಿಸಿ ತಟ್ಟೋ ಸಾಧ್ಯತೆ ಹೆಚ್ಚಾಗಿದೆ. ಹಳ್ಳಿ ಹಳ್ಳಿಗಳನ್ನ ಕಾಡ್ತಿರುವ ಪ್ರವಾಹಕ್ಕೆ ಕಡಿವಾಣ ಹಾಕಲು ನಾನಾ ದಾರಿಗಳಿವೆ. ಆದ್ರೆ ಆ ಕೆಲಸ ಮಾಡ್ತಿಲ್ಲ ಸರ್ಕಾರ. ಹೀಗಾಗಿ ವರ್ಷದಿಂದ ವರ್ಷಕ್ಕೆ ಪ್ರವಾಹ ಭೀಕರತೆ ಹೆಚ್ಚಾಗ್ತಿದೆ. ಬೆಂಗಳೂರಿಗೂ ಜಲಕಂಟಕದ ಭೀತಿ ಇದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.